ಹೂ ಸುಟ್ಟೋದಕ್ಕೆ ಮೊದಲೇ ಗುಲಾಬಿ ಬಳಸೋ ಕೆಲಸವನ್ನು ಕಾಂಗ್ರೆಸ್ ಪಕ್ಷದವರು ಮಾಡ್ತಾ ಇದ್ದಾರೆ. ಅಫ್ಕೋರ್ಸ್ ಅದು ಕಾಂಗ್ರೆಸ್ ಪಕ್ಷದ ಒಳಗಿನ ಆಂತರಿಕ ವಿಚಾರ, ಅದು ಬಹಿರಂಗವಾಗಿ ಸಾರ್ವಜನಿಕರ ನಡುವೆ ಚರ್ಚೆ ಆಗಿರೋದ್ರಿಂದ ನಾನು ಮಾತಾಡಬೇಕಾಗಿದೆ. ಅದನ್ನ ಈ ಇಡೀ ಪ್ರಕ್ರಿಯೆಯಲ್ಲಿ ಒಂದು ಅಂಶ ಬಿಟ್ಟೋಗ್ತಾ ಇದೆ. ಅದೇನು ಅಂತಂದರೆ, ಅಂತೂ ಇಂತೂ ಕುಂತಿ ಮಕ್ಕಳಿಗೆ ರಾಜ್ಯ ಇಲ್ಲ ಅನ್ನೋದು ಆಗ್ತಾ ಇದೆ. ಚಾಮರಾಜಪೇಟೆ ಶಾಸಕರಾದಂಥ ಜಮೀರ್ ಅವರು ಮುಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಅಂತ ಹೇಳ್ತಾ ಇದ್ದಾರೆ. ಮತ್ತು ಅದಕ್ಕೆ ಅನೇಕ ಎಮ್ ಎಲ್ ಎಗಳು ಧ್ವನಿಗೂಡಿಸ್ತಾ ಇದ್ದಾರೆ. ಮತ್ತು ಜಮೀರ್ ಅವರು ಕಳೆದ ವರ್ಷ ಆಗಸ್ಟ್ ತಿಂಗಳಲ್ಲಿ ಒಂದು ಸ್ಟೇಟ್ಮೆಂಟ್ ಮಾಡಿದರು, ಸನ್ಮಾನ್ಯ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಬೇಕು, ಯಾಕೆ ಅಂದರೆ ಅವರು ಬಡವರ ಪರ ಅಂತ. ಸೊ ಅದು ಅವರ ಆಂತರಿಕ ವ್ಯವಹಾರ, ಅದೇನಾದರೂ ನಡೀಲಿ. ಆದರೆ ಕಳೆದ 30 ವರ್ಷಗಳಿಂದ ಒಂದು ಮೇಜರ್ ಕಮ್ಯುನಿಟಿ, ದಲಿತ ವರ್ಗ, ಅಧಿಕಾರದಿಂದ ನಿರಂತರವಾಗಿ ವಂಚಿತರಾಗಿ ಬಂದಿದ್ದಾರೆ. ಆಮೇಲೆ ಯಾರು ಮುಖ್ಯಮಂತ್ರಿ ಆಗುವಂತಹ ಅರ್ಹತೆ ಇತ್ತು ದಲಿತ ವರ್ಗದಲ್ಲಿ, ಅವರೆಲ್ಲರೂ ವಂಚಿತರಾಗಿ ಬಂದಿದ್ದಾರೆ. ವೀರಾಚಯ್ಯನವ್ರು ಇರ್ಬೋದು, ಕೆ ಎಚ್ ರಂಗನಾಥ್ ಇರ್ಬೋದು, ಬಸವಲಿಂಗಪ್ಪನವ್ರು ಇರ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ ಇರ್ಬೋದು, ಡಾಕ್ಟರ್ ಜಿ ಪರಮೇಶ್ವರ್ ಇರ್ಬೋದು, ಇವರೆಲ್ಲರೂ, ಅಥವಾ ಕೆ ಎಚ್ ಮುನಿಯಪ್ಪ ಇರ್ಬೋದು, ಇವರೆಲ್ಲರೂ ಸೀನಿಯರ್ಸು, ಇವರೆಲ್ಲರೂ ಅಧಿಕಾರದಿಂದ ವಂಚಿತರಾಗಿ ಬಂದಿದ್ದಾರೆ. ಈಗಲೂ ಕೂಡ ಅಧಿಕಾರದಿಂದ ವಂಚನೆ ಮಾಡುವಂತಹ ಒಂದು ಪ್ರಕ್ರಿಯೆ ಈಗಲೇ ಶುರುವಾಗಿದೆ. ಇದಕ್ಕೆ ನನಗೇನನ್ಸುತ್ತೆ ಅಂದರೆ, ನೀವು ದಲಿತರು ಓಟ್ ಹಾಕಿ ನಾವು ಅಧಿಕಾರ ಚಲಾಯಿಸ್ತೀವಿ ಅನ್ನೋವಂಥ ಮನಸ್ಥಿತಿ ಇದೆ. ಮಲ್ಲಿಕಾರ್ಜುನ್ ಖರ್ಗೆಯವ್ರಿಗಿಂತ ಪ್ರಾಮಾಣಿಕವಾದಂಥ, ಪ್ರತಿಭಾವಂತ, ಅನುಭವಿ ರಾಜಕಾರಣಿ ಯಾರಿದ್ದಾರೆ? ಕಳೆದ ಅವಧಿನಲ್ಲಿ ಪಾರ್ಲಿಮೆಂಟಲ್ಲಿ ನಿಜವಾದ ವಿರೋಧ ಪಕ್ಷದ ಧ್ವನಿಯನ್ನು ಎತ್ತಿ ಮಾತಾಡಿದವರು ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆಯವರು. ಈಗಲೂ ವಿರೋಧ ಪಕ್ಷದ ನಾಯಕರಂದರೆ ಅವರು ರಾಜ್ಯಸಭೆಯಲ್ಲಿದ್ದಾರೆ, ಪಾರ್ಲಿಮೆಂಟ್ ಒಳಗಡೆ ಯಾರಪ್ಪ ವಿರೋಧ ಪಕ್ಷದ ನಾಯಕರು ಅಂದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಕಾಣಿಸ್ತಾ ಇರೋದು. ಇಂತಹ ಒಬ್ಬ ಪ್ರತಿಭಾವಂತರನ್ನು ಇಟ್ಕೊಂಡಿರೋ ಪಕ್ಷ ಇವತ್ತು ದಲಿತರು ಸುಮ್ಮನೆ ಓಟ್ ಹಾಕಿ ನಾವು ರಾಜ್ಯಭಾರ ಮಾಡ್ತೀವಿ ಅನ್ನೋ ಸಿಗ್ನಲ್ ಕೊಡ್ತಾ ಇದ್ದಾರೆ. ಅದಕ್ಕೆ ದಲಿತರಿಗೆ ಹೇಳ್ತಾ ಇದ್ದೀನಿ, ಬಾಯಿ ಮುಚ್ಕೊಂಡು ಓಟ್ ಹಾಕಿ ಅಷ್ಟೇ. ಸರ್, ಈಗ ದಲಿತ ಪರ ನೀವು ಬ್ಯಾಟಿಂಗ್ ಮಾಡ್ತಿದ್ದೀವಿ, ಅಲ್ಲಿ ಕಾಂಗ್ರೆಸ್ನಲ್ಲೇ ಯಾವ ಶಾಸಕರು ಕೂಡ ಈ ಬಗ್ಗೆ ಸದ್ದಿರ್ತಾ ಇಲ್ಲ, ಯಾಕೆ ಸದ್ದಾಗ್ತಾ ಇಲ್ಲ ಅಂತಂದರೆ, ಈ ದಿಕ್ಕಿಲ್ದವರು ದಯ್ಯ ತಪ್ಕೊಂಡ್ರು ಅಂತಾರಲ್ಲ, ಹಂಗಿದ್ದಾರೆ ಇವರು. ಆ್ಯಂಡ್ ಸಿಂಪ್ಲಿ ದೇ ಹವ್ ಬಿಕಮ್ ದಲಿತ್ಸ್ ಹವ್ ಬಿಕಮ್ ವೋಟ್ ಬ್ಯಾಂಕ್. ಓಟ್ ಹಾಕಿ ಅಧಿಕಾರ ನಾವು ಮಾಡ್ತೀವಿ. ಎಲ್ಲ ಸಾಮರ್ಥ್ಯಗಳಿದ್ರು, ಪ್ರಾಮಾಣಿಕತೆ ಇದ್ರು ಇವ್ರಿಗೆ ಧ್ವನಿ ಇಲ್ಲ. ಯಾಕೆ ಅಂತಂದರೆ ಓಟ್ ಹಾಕಿ, ಎಲ್ಲದವ್ರು ಇವರು ಓಟ್ ಹಾಕ್ತಾರೆ. ಅದಕ್ಕೆ ನಾನು ಹೇಳಿದ್ದು, ಅಂತೂ ಇಂತೂ ಕುಂತಿ ಮಕ್ಕಳಿಗೆ ರಾಜ್ಯ ಇಲ್ಲ, ಅನುಭವಿಸೋಣ, ನಡೀರಿ. ಸರ್, ಈಗ ನೆಕ್ಸ್ಟ್ ಯಾವುದೇ ಸರ್ಕಾರ ಬರಲಿ ದಲಿತ ಸಿಎಂ ಆಗಬೇಕು ಅಂತ ಆಗ್ರಹ ಮಾಡ್ತೀರಾ? ಆಗ್ರಹ ಮಾಡಬೇಕಾಗಿಲ್ಲ ರೀ, ದೇ ಆರ್ ಎಲಿಜಿಬಲ್, ಅವ್ರಿಗೆ ಅವಕಾಶ ಕೊಡಬೇಕು. ಬೇರೆ ಎಲ್ರಿಗಿಂತ ಎಕ್ಸಲೆಂಟ್ ಪರ್ಫಾರ್ಮ್ ಮಾಡುವಂಥ ಸಾಮರ್ಥ್ಯ ಇದೆ. ನಾನು ನೋಡಿದ್ದೀನಿ ಒಳಗಡೆ ಕೂತು, ಅಸೆಂಬ್ಲಿ ಒಳಗಡೆ ನೋಡಿದ್ದೀನಿ. ಬೇರೆ ಬೇರೆ ಇಲಾಖೆಗಳ ಜೊತೆ ಮಾತಾಡುವಾಗ ದಲಿತರಲ್ಲಿರ್ತಕ್ಕಂಥ ಸೀನಿಯರ್ಸ್ ಬಗ್ಗೆ ಏನು ಅಭಿಪ್ರಾಯ ಕೊಡ್ತಾ ಇದ್ದಾರೆ ಅಧಿಕಾರಿಗಳು ಅಂತ ನೋಡಿದ್ದೀನಿ. ಅವಕಾಶ ಕೊಟ್ಟು ನೋಡಬೇಕು, ಆಡಳಿತ ಹೆಂಗೆ ಮಾಡ್ತಾರೆ ಅನ್ನೋದನ್ನು ತೋರಿಸ್ತಾರೆ ಅವರು, ಅವಕಾಶ ಕೊಡಬೇಕು. ಆದರೆ ಈಗ ನಾನು ನೋಡಿ, ನಾನು ಯಾವ ಪಕ್ಷಕ್ಕೂ ಸೇರಿದವನಿಲ್ಲ, ನನಗೆ ಹಂಗೆ ಅನ್ನಿಸ್ತಾ ಇದೆ. ಆದರೆ ಆಯಾ ಪಕ್ಷಗಳಲ್ಲಿರೋರಿಗೆ ಇದು ಅನ್ನಿಸ್ಬೇಕು, ಅವಕಾಶ ಕೊಡಬೇಕು ಎಲ್ಲರಿಗೂ. ಎಂತೆಂಥವ್ರು ಅಂದರೆ 1% ಪಾಪ್ಯುಲೇಷನ್ ಇಲ್ಲದೆ ಇರೋರು ಮುಖ್ಯಮಂತ್ರಿ ಆಗಿದ್ದಾರೆ. 1% ಪಾಪ್ಯುಲೇಷನ್ ಇಲ್ಲ. ನಾವು SC ST ಟುಗೆದರ್ 1.5 ಕೋಟಿ ಇದ್ದೀವಿ. 1.5 ಕೋಟಿ ಇರೋ ಜನರಿಗೆ ಇಲ್ಲಿವರೆಗೆ ಮುಖ್ಯಮಂತ್ರಿ ಸ್ಥಾನ ಸಿಕ್ಕಿಲ್ಲ. ಆಮೇಲೆ ಕಾಂಗ್ರೆಸ್ನೇ ಉದಾಹರಣೆ ತಗೊಂಡು, ಕಾಂಗ್ರೆಸ್ಗೆ ವೋಟ್ ಬ್ಯಾಂಕ್ ಯಾರು?
ನಾವು ಓಟ್ ಹಾಕೋದು ನೀವು ಅಧಿಕಾರ ಮಾಡೋದು ಇದು ಓಟ್ ಹಾಕ್ತಾರಲ್ಲ ಕಾಂಗ್ರೆಸ್ಗೆ ಎಸ್ ಸಿ ಎಸ್ ಟಿಗಳು ಆ ಬಂಧುಗಳಿಗೆ ಇದು ಅರ್ಥ ಆಗಬೇಕು ಇದು ಅರ್ಥ ಮಾಡಿಸುವಂಥ ಸಮಯ ಅರ್ಥ ಮಾಡ್ಸೋಕ್ಕೆ ಶುರು ಮಾಡಿ ನಾನು ನಿಮ್ಮ ಜೊತೆ ಸೇರ್ಕೋತೀನಿ